ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ನೋಡುಗ ಸದ್ಭಕ್ತರಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಬಂಧುಗಳೇ, ನಾವು ಈ ವಾರ, ತಿಥಿ, ಮುಹೂರ್ತ, ಇರಾವ ಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ, ಆಷಾಢ ಮಾಸ, ಶೂನ್ಯ ಮಾಸ, ಕಾರ್ತೀಕ ಮಾಸ ಇವೆಲ್ಲವನ್ನು ನೋಡ್ತೀವಲ್ಲ, ಇದೆಲ್ಲ ಸರಿನಾ ತಪ್ಪ ಅಂತ ಹೇಳಿ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಇದು ಸರಿ ಅಂತ ನಾವಿವತ್ತು ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಹೌದ್ರಿ, ಮೊದಲಿಂದಲೂ ನಾವು ಮಾಡ್ಕೊಂಡು ಬಂದಿದ್ದೀವಿ, ಇವಾಗಲೂ ಮಾಡ್ತೀವಿ. ನಮ್ಮ ತಂದೆ ಮಾಡ್ತಿದ್ರು, ಅವ್ರ ತಂದೆ ಮಾಡ್ತಿದ್ರು, ಅವ್ರ ತಂದೆ ಮಾಡ್ತಿದ್ರು, ನಾವು ಮಾಡ್ತಾ ಇದ್ದೀವಿ. ನೋಡಿ, ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಮನುಷ್ಯ ತಲೆಮಾರಿಂದ ತಲೆಮಾರಿಗೆ ಅಭಿವೃದ್ಧಿ ಆಗ್ತಾ ಇದ್ದಾನ ಇಲ್ವಾ? ಜ್ಞಾನವಂತನಾಗ್ತಾ ಇದ್ದಾನ ಇಲ್ವಾ? ಅವನಿಗೆ ಯೋಚನೆ ಮಾಡುವಂತಹ ಚಿಂತನೆಗಳು ಬರ್ತಾ ಇದೆಯಾ ಇಲ್ವಾ? ಬರ್ತಾ ಇದೆ. ನಮ್ಮಜ್ಜನಿಗಿದ್ದಂತಹ ತಿಳುವಳಿಕೆ ನಮ್ಮಪ್ಪನಿಗೆ ಇನ್ನೂ ಜಾಸ್ತಿ ಇತ್ತು. ನಮ್ಮಪ್ಪನಿಗೂ ಅಂತ ನಮಗೆ ಹೆಚ್ಚು ತಿಳುವಳಿಕೆ ಇದೆ, ನಮಗೂ ಅಂತ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಇನ್ನೂ ತಿಳುವಳಿಕೆ ಇರ್ತದೆ. ಆ ತಿಳುವಳಿಕೆ ಇದ್ದಿದ್ದರಿಂದಲೇ ನಾಗರಿಕತೆ ಬೆಳೆದಿದ್ದು. ಆ ತಿಳುವಳಿಕೆ ಬರ್ತಾ 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 ಇದೆ ಅಂತಲೇ ಬೇಕಾದಷ್ಟು ಸೈನ್ಸು, ಟೆಕ್ನಾಲಜಿಗಳು, ITBTಗಳು, ತಂತ್ರಜ್ಞಾನ ಎಲ್ಲವೂ ಬೆಳೆದಿದ್ದು. ಇಲ್ಲ ಅಂದರೆ ಆಗ್ತಿರಲಿಲ್ಲ. ಇವತ್ತು ನಮ್ಮ ಪೂರ್ವಿಕರು ಸೀಮೆಣ್ಣೆ ಬುಟ್ಟಿನಲ್ಲಿ ಇದ್ದರು. ಇವತ್ತು ನಾವು ಸೀಮೆಣ್ಣೆ ಬುಟ್ಟಿಲಿದ್ದೀವ? ಇಲ್ಲ, ಲೈಟಲ್ಲಿದ್ದೀವಿ. ಅವ್ರಿಗವತ್ತು ಒಂದು ರೇಡಿಯೋ ನೋಡೋಕ್ಕಾಗ್ತಿರಲಿಲ್ಲ ಅವರು. ಇವತ್ತು ನಾವು ಕೈನಲ್ಲಿ ಲ್ಯಾಪ್ಟಾಪ್ಗಳು ಇಟ್ಕೊಂಡಿದ್ದೀವಿ, ಟ್ಯಾಬ್ಗಳು ಇಟ್ಕೊಂಡಿದ್ದೀವಿ, ಮೊಬೈಲ್ ಫೋನ್ ಇಟ್ಕೊಂಡಿದ್ದೀವಿ. ಅಂದರೆ ಈ ಕಾಲಮಾನದ, ಈ ಯುಗಮಾನದ ಜನರಿಗೆ ತಿಳುವಳಿಕೆ ಬರಲಿಲ್ಲ ಅಂತಂದರೆ, ಜ್ಞಾನ ಬರಲಿಲ್ಲ ಅಂದರೆ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಇಲ್ಲ. ಆದರೆ ನಮ್ಮ ಬದುಕಿನಲ್ಲಿ ಇವೆಲ್ಲ ಬದಲಾವಣೆ ಆಗಿದ್ದಾವೆ. ನಮ್ಮ ನಡೆನುಡಿ ಸಿದ್ಧಾಂತದಲ್ಲಿ, ಆಚಾರ ವಿಚಾರದಲ್ಲಿ, ನಮ್ಮ ಬದುಕಿನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನಾವು ಮಾಡ್ತಾ ಇರ್ತಕ್ಕಂತಹ ಪದ್ಧತಿಗಳು ಸರಿ ಇದ್ದಾವ ಇಲ್ಲವ ಇವತ್ತಿನ ನಾಗರಿಕತೆಗೆ, ಇವತ್ತಿನ ತಂತ್ರಜ್ಞಾನಕ್ಕೆ, ವಿಜ್ಞಾನಕ್ಕೆ ನಾವು ಹತ್ತಿರವಾಗಿ ನಡ್ಕೋತಾ ಇದ್ದೀವ? ಅದು ತಾಳೆ ಮಾಡಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದು ನಿಜವಾದಂತಹ ಪರಿವರ್ತನೆ. ನಮ್ಮ ಶರಣರು ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ತಾರೆ. ಏನು ಅಂತಂದರೆ, ದೇವರು ಒಬ್ಬನೇ ಒಬ್ಬ, ಅವನು ನಿರಾಕಾರ, ಅವನು ಸರ್ವಶಕ್ತ, ಅವನು ಜಗತ್ವ್ಯಾಪಿ, ಅವನು ಜಗತ್ ರಕ್ಷಕ, ಅವನಿಂದಲೇ ಈ ಸೃಷ್ಟಿಯೆಲ್ಲ ಆಗಿದ್ದು, ಅವನು ಬೆಳಕಿನ ರೂಪದಲ್ಲಿದ್ದಾನೆ, ಈ ಬ್ರಹ್ಮಾಂಡ ಲಿಂಗದ ರೂಪದಲ್ಲಿದೆ. ಇದನ್ನು ಸಾರಿ ಸಾರಿ ಹೇಳಿದರೆ, ಒತ್ತಿ ಒತ್ತಿ ಹೇಳಿದ್ದಾರೆ. ಒಬ್ಬನೇ ದೇವರನ್ನು ನಂಬ್ರಿ, ಅವನೇ ನಿಮ್ಮನ್ನು ಭೂಮಿಗೆ ತಂದವನು, ಅವನೇ ನಿಮ್ಮನ್ನು ವಾಪಸ್ ಕರ್ಕೊಳ್ಳೋನು, ಅವನೇ ಇಲ್ಲಿಗೆ ವೀಸಾ ಕೊಟ್ಟು ಕಳಿಸಿದ್ದು, ಅವನೇ ಮತ್ತೆ ಆ ಪಾಸ್ಪೋರ್ಟ್ನ ಎಕ್ಸ್ಪೈರ್ ಮಾಡೋದು, ಎಲ್ಲವನ್ನು ಹೇಳಿದ್ದಾರೆ. ಎಲ್ಲವನ್ನು ಹೇಳಿದ್ರೂ ಕೂಡ ನಮ್ಮ ತಲೆಗೆ ಹೋಗಿಲ್ಲ. ನಮ್ಮ ತಲೆಯಲ್ಲಿ ಈಗಲೂ ಕೂಡ 108 ದೇವರುಗಳೇ ಕೂತಿದ್ದಾವೆ, 108 ಆಚರಣೆಗಳೇ ಕೂತಿದ್ದಾವೆ ಅಲ್ಲ. ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಅಜ್ಞಾನದಿಂದಲೇ ಕೂಡಿದ್ದಾವೆ. ಈಗ ನಾವು ಒಂದೊಂದೇ ಹೇಳ್ಬೋದು, ಆದರೆ ಆಚರಣೆ ಮಾಡೋರು ಬೇಜಾರು ಮಾಡ್ಕೋತಾರೆ. ಆದರೂ ಏನು ಮಾಡೋದು, ನಮ್ಮ ಕರ್ತವ್ಯ ಹೇಳಲೇಬೇಕು. ನಮ್ಮ ಕರ್ತವ್ಯ ಅಂತಂತಂದರೆ, ಶರಣರು ಏನು ಬರೆದಿಟ್ಟಿದ್ದಾರೋ ಅದನ್ನು ಮಾಧ್ಯಮದ ಮುಖಾಂತರ ಹೇಳೋದು ನಮ್ಮ ಧರ್ಮ. ಹೀಗಾಗಿ ನಮ್ಮ ಕರ್ತವ್ಯನ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಇವತ್ತು ಮನೆ ತುಂಬ ದೇವರುಗಳಿದ್ದಾವೆ, ಮನೆ ತುಂಬ ದೇವರುಗಳಿದ್ದಾವೆ. ಆಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀವಿ, ಹಲ್ಲಿನ ಇಟ್ಕೊಂಡು ಪೂಜೆ ಮಾಡ್ತೀವಿ, ಮೀನನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ, ಕೋತಿನೂ ಇಟ್ಕೊಂಡು ಪೂಜೆ ಮಾಡ್ತೀವಿ, ಆಂಜನೇಯನೂ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ, ಇನ್ನು ಏನೇನೋ ಇಟ್ಕೊಂಡಿದ್ದೀವಿ, ಏನೆಲ್ಲ ಕತ್ತೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಬೆಳಗ್ಗೆ ಎದ್ದು ಕತ್ತೆಗಳ ಮುಖ ನೋಡಿದ್ರೆ ಒಳ್ಳೆಯದಂತೆ. ಇನ್ನು ಕೆಲವರು ಎದ್ದ ತಕ್ಷಣ ಕುದುರೆ ಮುಖ ನೋಡ್ತಾರೆ, ಕುದುರೆ ನೋಡಿದ್ರೆ ಒಳ್ಳೆಯದಂತೆ. ಏನು ಅಜ್ಞಾನ ಅಲ್ವಾ ನಮ್ಮದು? ಈ ಎಲ್ಲ ಈ ಹುಟ್ಟುಗಳಿಂದ ಮುಂದೆ ಬಂದಿರತಕ್ಕಂಥವ್ರು ನಾವು.
ಈಗ ನಾವೇನು ಈ ಪ್ರಾಣಿಗಳಿದೆಯಲ್ಲ ಈ ಪ್ರಾಣಿಗಳ ಜನ್ಮದಿಂದ ಅದೆಷ್ಟೋ ಜನ್ಮ ಮುಂದಕ್ಕೆ ಬಂದು ನಾವು ಮನುಷ್ಯ ಜನ್ಮ ತಗೊಂಡಿದ್ದೀವಿ ಎಷ್ಟೋ ಮುಂದಕ್ಕೆ ಬಂದು ಜನ್ಮ ಮನುಷ್ಯ ಜನ್ಮ ತೆಗೆದುಕೊಂಡು ಮತ್ತೆ ನಾವು ಪ್ರಾಣಿಗಳಾಗಿ ಇದ್ದಂತವರು ಹಿಂದೆ ಈಗ ಅವನ್ನೇ ಪೂಜೆ ಮಾಡ್ತೀವಿ ಅಂತಂದ್ರೆ ಬುದ್ಧಿ ಬಂದಿದೆಯಾ ನಮಗೆ ಇಲ್ಲ ನಮಗೆ ಬೌದ್ಧಿಕ ಬೆಳವಣಿಗೆ ಆಗಿದೆಯಾ ಇಲ್ಲ ಈ 108 ದೇವರುಗಳನ್ನು ಇಟ್ಕೋಬೇಡ್ರಿ ನಿಮ್ಮಲ್ಲೇ ಒಬ್ಬ ಭಗವಂತ ಇದ್ದಾನೆ ನಿಮ್ಮಲ್ಲೇ ಲಿಂಗ ಇದೆ ಆ ಲಿಂಗಗಳನ್ನು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಶರಣರು ಹೇಳಿದ್ರು ಒಳಗಡೆ ಇರತಕ್ಕಂತ ಆ ಜೀವ ಜೀವಾತ್ಮ ಪ್ರಾಣ ಆ ಪ್ರಾಣವೇ ದೇವರು ಆ ಪ್ರಾಣವೇ ಚೈತನ್ಯ ಆ ಪ್ರಾಣವೇ ಜೀವ ಆ ಪ್ರಾಣವೇ ಪರಮಾತ್ಮನ ಪ್ರತಿರೂಪ ಆ ಚೈತನ್ಯ ನಾವು ಇರೋದ್ರಿಂದ ನಾವು ಬದುಕಿದ್ದೀವಿ ಆ ಚೈತನ್ಯವನ್ನ ದೇವರು ಹೊರಗಡೆ ತಗೊಂಡ್ರೆ ನಾವು ಡೆಡ್ ಬಾಡಿ ಆಗಿಬಿಡ್ತೀವಿ ಇಷ್ಟೆಲ್ಲ ಗೊತ್ತಿದ್ರೂನು ಕೂಡ ಬೇಕಾದಷ್ಟು ಪ್ರವಾದಿಗಳು ಋಷಿ ಮುನಿಗಳು ದಾರ್ಶನಿಕರು ಎಲ್ಲರೂ ಕೂಡ ಈ ನಿರಾಕಾರ ಪರಮಾತ್ಮನ ಬಗ್ಗೆ ಹೇಳಿದ್ರೂನು ಸಹ ನಮ್ಮ ಅಜ್ಞಾನದಿಂದ ನಾವು 108 ದೇವರುಗಳನ್ನು ಹೊರಗಡೆ ಇಟ್ಕೊಂಡಿದ್ದೀವಿ ಆದರೆ ಒಳಗಡೆ ಇರತಕ್ಕಂತ ದೇವರನ್ನು ಮರೆತು ಬಿಟ್ಟಿದ್ದೀವಿ ಅದನ್ನೇ ನಮ್ಮ ಬಸವಣ್ಣನವರು ಹೇಳಿದ್ದು ಒಳಗಡೆ ನೋಡ್ಕೊಳ್ಳಪ್ಪ ಒಳಗಡೆ ಒಳಗಡೆ ಇದ್ದಾನೆ ದೇವರು ಹೊರಗಡೆ ಇಲ್ಲ ಹೊರಗಡೆ ಹುಡುಕಕ್ಕೆ ಹೋಗಬೇಡ ಒಳಗಡೆ ಹುಡುಕು ಅಂತ ಹೇಳ್ತಾರೆ ಇವಾಗ ನಾವು ಒಬ್ಬರು ನಮ್ಮ ಶರಣರು ಇತ್ತೀಚೆಗೆ ಒಂದು ವಚನವನ್ನು ಬರೆದಿದ್ದಾರೆ ಅದೇನಪ್ಪ ವಚನ ಅಂತಂದರೆ ದೇಹದಲ್ಲಿ ದೇವನಿರಲು ಕೋಣೆಯಲ್ಲಿ ಕಪಟಿ ದೇವಗಳೇತಕಯ್ಯ ದೇಹದಲ್ಲಿ ದೇವನಿರಲು ಕೋಣೆಯಲ್ಲಿ ಕಪಟಿ ದೇವರುಗಳೇತಕಯ್ಯ ಮನವು ಮಲಿನಗೊಂಡಿರಲು ಮನಸ್ಸು ಮಲಿನಗೊಂಡಿರಲು ಕ್ರಿಯೆ ಶುದ್ಧವಾಗುವುದೇನಯ್ಯ ಇಲ್ಲ ಮನಸ್ಸು ಅನೇಕ ವಿಕಾರಗಳಿಂದ ಕೂಡಿರುವಾಗ ಅನೇಕ ಅಪೇಕ್ಷೆಗಳಿಂದ ಬೇಡಿಕೆಗಳಿಂದ ಕೂಡಿರುವಾಗ ವಿಕೃತ ವಿಕಾರವಾಗಿರತಕ್ಕಂತ ಮನಸ್ಸನ್ನು ಇಟ್ಕೊಂಡು ನಾವು ಶುದ್ಧವಾದಂತ ಕ್ರಿಯೆ ಮಾಡ್ತೀವಿ ಅಂತಂದ್ರೆ ಆಗುತ್ತೇನಯ್ಯ ಆಗೋದಿಲ್ಲ ಕಪಟ ದೈವಗಳು ಇರುವವರಿಗೆ ಎಲ್ಲಿವರೆಗೂ ನಾವು ಈ ಕಪಟ ದೈವಂಗಳ ಇಟ್ಕೊಂಡಿರ್ತೀವೋ ಅಲ್ಲಿಯವರೆಗೆ ದೇಹದಲ್ಲಿ ದೇವನು ಇರಲು ಸಾಧ್ಯವಿಲ್ಲ ನಮ್ಮ ದೇಹದಲ್ಲಿ ಈಗ ಹೇಳಿದೆ ನಾನು ದೇಹದಲ್ಲಿ ದೇವರಿದ್ದಾನೆ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ರಿ ಯಾಕೆ ಅಂತಂದರೆ ನೀನು ಬೇರೆ ದೇವರುಗಳನ್ನ ನಂಬ್ಕೊಂಡಿದ್ದೀಯಾ ಸರಿ ನೀನು ಯಾವಾಗೋ ದೇವರುಗಳನ್ನ ನೀನು ಕಲ್ಪಿಸ್ಕೊಂಡು ನೀನು ಇಟ್ಕೊಂಡಿದ್ದೀಯಲ್ಲ ಇಟ್ಕೊಳ್ಳಪ್ಪ ನೀನು ನಾನು ನಿನ್ನ ಹತ್ರ ಬರಲ್ಲ ಅಲ್ಲಿ ಜಾಗ ಇಲ್ಲ ನನಗೆ ಅಂತಾನೆ ಪರಮಾತ್ಮ ಅಲ್ಲಿ ನಿನಗೆ ನಾನು ಅಲ್ಲಿ ಬರಬೇಕು ಅಂತಂದ್ರೆ ಅಲ್ಲಿ ಇರೋರನ್ನ ಖಾಲಿ ಮಾಡು ನಾನು ಬರ್ತೀನಿ ಇಲ್ವಾ ಅವ್ರನ್ನ ಇಟ್ಕೋ ಹೋಗು ನೋಡೋಣ ಅವ್ರು ನಿನಗೆ ಮೋಕ್ಷ ಕೊಡ್ತಾರೋ ನಾನು ಕೊಡ್ತೀನೋ ಆದರೆ ಒಂದು ತಿಳ್ಕೋ ನೀನು ಉಣ್ತಾ ಇರೋದು ನೀನು ತಿಂತಾ ಇರೋದು ನೀನು ನಡೀತಾ ಇರೋ ಭೂಮಿ ಕೊನೆಗೆ ನೀನು ಮಣ್ಣಾಗುವಂಥ ಮಣ್ಣು ನಾನು ಸೃಷ್ಟಿ ಮಾಡಿದ್ದು ನನ್ನ ಋಣದಲ್ಲೇ ಸಾಯ್ಬೇಕು ನೀನು ಆದರೆ ನನ್ನನ್ನು ಮರೆತು ನಿನ್ನ ಮನೋಹಿಚ್ಛೆ ದೇವ್ರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದೆಯಲ್ಲ ಇಟ್ಕೋ ಎಷ್ಟು ದಿನ ಇಟ್ಕೋತಿ ಇಟ್ಕೋ ನಾನು ಬರ್ತೀನಿ ಯಾವತ್ತು ಅವೆಲ್ಲ ಖಾಲಿಯಾಗಿದ್ದೀನ ಬರ್ತೀನಿ ನಿನ್ನ ಒಳಗಡೆ ಇಲ್ಲೊಬ್ಬರು ಶರಣರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಕಪಟ ದೇವರುಗಳಿರುವವರಿಗೆ ಕಪಟ ದೇವರುಗಳಿರುವವರಿಗೆ ದೇಹದಲ್ಲಿ ದೇವನು ಇರುವುದೆಂಬುದು ಅಪ್ಪಟ ಸುಳ್ಳು ಅಪ್ಪಟ ಸುಳ್ಳು ದೇಹದಲ್ಲಿ ದೇವರಿದ್ದಾನೆ ಅಂತ ನಾನು ಹೀಗೆ ಹೇಳಿದೆ ಆದರೆ ಇನ್ನೊಬ್ಬರು ಶರಣರು ಹೇಳ್ತಾ ಇದ್ದಾರೆ ಸುಳ್ಳು ಅಂತ ಹೇಳ್ತಾರೆ ಎಲ್ಲಿವರೆಗೆ ನೀನು 108 ದೇವರುಗಳಿಗೆ ಜಾಗ ಕೊಟ್ಟಿದ್ದೀಯಲ್ಲಪ್ಪ ಅಲ್ಲಿವರೆಗೂ ಒಳಗಡೆ ದೇವರು ಬರೋದಿಲ್ಲ ಅವಾಗ ಯಾವಾಗ ಖಾಲಿ ಆಗ್ತವೋ ಅವತ್ತು ಬರ್ತಾನೆ ಅವನು ಒಳಗಡೆ ದೇಹದಲ್ಲಿರುವನು ಎಂಬುದು ಅಪ್ಪಟ ಸುಳ್ಳಯ್ಯ ಶ್ರೀ ಗುರು ಬಸವ ತಂದೆ ಇದೆಷ್ಟು ಚೆನ್ನಾಗಿದೆ ನೋಡಿರಿ ವಚನ ಯಾರೋ ಅನುಭಾವಿಗಳು ಬರೆದಿರ್ತಕ್ಕಂಥದ್ದು ಇದು ಇಷ್ಟೆಲ್ಲ ತಿಳಿದಿದ್ರೂ ಕೂಡ ಈ ಲಿಂಗ ಪೂಜೆ ಮಾಡುವಂಥವರು ಏನು ಮಾಡ್ತಾರೆ ಈ ಲಿಂಗ ಪೂಜೆ ಮಾಡೋರು ವಾರ ತಿಥಿ ಮುಹೂರ್ತ ನೋಡಬಾರದು ಅಂತ ಇದ್ರೂ ಸಹ ಅವ್ರು ನೋಡ್ತಾರೆ
ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ಮಾಡುವ ಭಕ್ತನ ಲಿಂಗ ಭಕ್ತನೆಂಬುದು ಎಂದು ಸರಿಯಯ್ಯ ಇದು ಸೋಮವಾರ ಅಂತಾನೆ ಮಂಗಳವಾರ ಅಂತಾನೆ ಶನಿವಾರ ಅಂತಾನೆ ಇದೊಂದು ವಾರ ಶಾಸ್ತ್ರ ಅಂತಾನೆ ಅದಕ್ಕೊಂದು ಶಾಸ್ತ್ರ ಅಂತಾನೆ ಇದಕ್ಕೊಂದು ದೇವರು ಅಂತಾನೆ ಅದಕ್ಕೊಂದು ದೇವರು ಅಂತಾನೆ ಇದಕ್ಕೊಂದು ಪೂಜೆ ವಿಧಾನ ಅಂತಾನೆ ಮಂಗಳವಾರಕ್ಕೊಂದು ಪೂಜೆ ವಿಧಾನ ಅಂತಾನೆ ಮಂಗಳವಾರಕ್ಕೆ ಇಷ್ಟು ದೇವರುಗಳನ್ನ ಇಟ್ಕೊಂಡವನು ಸೋಮವಾರಕ್ಕೆ ಇಷ್ಟು ದೇವರು ಇಟ್ಕೊಂಡಿದ್ದಾನೆ ವಿಶೇಷವಾಗಿ ಶಿವರಾತ್ರಿ ದಿನಕ್ಕೆ ಒಂದಷ್ಟು ಆಚರಣೆಗಳು ಇಟ್ಕೊಳ್ತಾನೆ ಈ ರೀತಿ ನಡೆದುಕೊಳ್ಳುವವರನ್ನೆಲ್ಲ ನಾನು ಸರಿ ಎಂಬೆನಯ್ಯ ಇಲ್ಲ ಸರಿ ಅಂತ ಹೇಳೋದಿಲ್ಲ ಇವರಿಗೆ ಇಲ್ಲಿ ಆಶ್ಚರ್ಯ ಕೇಳ್ತಾ ಇದ್ದಾರೆ ಇವರಿಗೆ ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಒಂದು ಪ್ರಶ್ನೆ ಈ ರೀತಿ ದಿನ ದಿನಗಳನ್ನು ಎಣಿಸ್ತಾರಲ್ಲ ಇವರಿಗೆ ದಿನ ಶ್ರೇಷ್ಠನ ದೇವರ ಶ್ರೇಷ್ಠನ ದಿನ ಶ್ರೇಷ್ಠ ಅನ್ನೋದಾದರೆ ಈ ದಿನವನ್ನು ಈ ದಿನಕ್ಕೆ ಕಾರಣಕರ್ತ ಯಾರು ದೇವರು ಈ ದಿನವನ್ನು ಸೃಷ್ಟಿ ಮಾಡಿದವರು ಯಾರು ದೇವರು ಈ ದಿನ ಶ್ರೇಷ್ಠನ ದೇವರ ಶ್ರೇಷ್ಠನ ಶರಣರು ಪ್ರಶ್ನೆ ಹಾಕ್ತಾ ಇದ್ದಾರೆ ಚನ್ನಬಸವಣ್ಣನವರು ಚನ್ನಬಸವಣ್ಣನವರು ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ನೀನು ದಿನ ಶ್ರೇಷ್ಠ ಅನ್ನೋದಾದರೆ ದೇವ್ರನ್ನ ಏನಪ್ಪ ಮಾಡ್ತೀಯ ದೇವ್ರಿಲ್ದಲೆ ದಿನ ಬಂತ ನೀನು ದಿನಕ್ಕೆ ಕಂಟ್ಕೊಂಡಿರೋನು ದಿನ ಶ್ರೇಷ್ಠ ಅನ್ನೋನು ಈ ದಿನವನ್ನು ಉತ್ಪತ್ತಿ ಮಾಡಿದಂಥವನು ಸೂರ್ಯನ ಹುಟ್ಟಿಸಿ ಇವತ್ತು ಬೆಳಗ್ಗೆ ಸಂಜೆ ಮಾಡಿದ್ನಲ್ಲ ಈ ದಿನವನ್ನು ಕ್ರಿಯೇಟ್ ಮಾಡಿದ್ನಲ್ಲ ಅವನು ಶ್ರೇಷ್ಠ ಅಲ್ವೇನು ನೀನು ದಿನ ಶ್ರೇಷ್ಠವೆಂದು ಹೇಳುವ ಮಾಡುವ ದುರಾಚಾರಿಯ ಮುಖವ ನೋಡಲಾಗದು ಅಂತ ಹೇಳ್ತಾರೆ ಚನ್ನಬಸವಣ್ಣನವರು ಈ ದಿನ ಶ್ರೇಷ್ಠ ಅಂತ ಕೂತ್ಕೊಳ್ತಾನಲ್ಲ ಅಥವಾ ಈ ದಿನ ಸರಿ ಇಲ್ಲ ಅಂತ ಕೂತ್ಕೊಳ್ತಾನಲ್ಲ ಈ ಗಳಿಗೆ ಸರಿ ಇಲ್ಲ ಅಂತ ಕೂತ್ಕೊಳ್ತಾನಲ್ಲ ಈ ಗಂಟೆ ಸರಿ ಇಲ್ಲ ಅಂತ ಕೂತ್ಕೊಳ್ತಾನಲ್ಲ ಅವರಿಗೆ ಏನಪ್ಪ ಈ ಗಂಟೆಯನ್ನು ಈ ಗಳಿಗೆಯನ್ನು ಈ ದಿನವನ್ನು ಮಾಡಿದವನು ಭಗವಂತ ನೀನು ಇದರಲ್ಲಿ ತಪ್ಪು ಹುಡುಕಿದ್ರೆ ಭಗವಂತನಲ್ಲಿ ತಪ್ಪು ಹುಡುಕ್ದಂಗೆ ಇವತ್ತು ನೀನು ಇದು ಶ್ರೇಷ್ಠನೂ ಅಲ್ಲ ಇದು ಕನಿಷ್ಠನೂ ಅಲ್ಲ ನಿನ್ನ ಪಾಲಿಗೆ ಬಂದಿದೆ ಒಪ್ಕೋ ನಿನ್ನ ಪಾಲಿಗೆ ಬಂದಿದೆ ನಿನ್ನ ಕರ್ತವ್ಯ ನೀನು ಮಾಡು ಶ್ರೇಷ್ಠ ಕನಿಷ್ಠಗಳನ್ನು ಎಣಿಸುವಂತಹ ದೊಡ್ಡ ಪಂಡಿತ ನೀನು ನಾನೇನು ಅಲ್ಲ ನೀನು ಅದು ಭಗವಂತನ ಸೃಷ್ಟಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನೀನು ಯಾರು ಭಗವಂತನ ಸೃಷ್ಟಿನಲ್ಲಿ ತಪ್ಪು ಹುಡುಕಕ್ಕೆ ನೀನು ಎಷ್ಟು ಮಾತ್ರ ನೀನು ಯಾವ ದೊಡ್ಡ ಪಂಡಿತ ನೀನು ದಿನ ದಿನ ಶ್ರೇಷ್ಠವೆಂದು ಮಾಡುವ ದುರಾಚಾರಿಯ ಮುಖವ ನೋಡಲಾಗದು ಆತ ಆ ದಿನವೇ ಘನವೆಂದು ದಿನವೇ ದೈವವೆಂದು ಮಾಡುವವನಾಗಿ ಆತ ದಿನದ ಭಕ್ತನು ಅಂತ ಹೇಳ್ತಾರೆ ನೋಡ್ರಿ ಆತ ದಿನದ ಭಕ್ತನು ಆತ ದಿನವೇ ಘನವೆಂದು ದಿನವೇ ದೈವವೆಂದು ಮಾಡುವವನಾಗಿ ಆತ ದಿನದ ಭಕ್ತ ಬರೀ ಅವನ ದಿನಕ್ಕೆ ಆ ದಿನಕ್ಕೆ ಭಕ್ತನಾಗ್ನೇ ಬರ್ತೀವಿ ಭಗವಂತನೇ ಭಕ್ತ ಆಗಲಿಲ್ಲ ಆದರೆ ಲಿಂಗ ಭಕ್ತನು ಯಾರು ಲಿಂಗಕ್ಕೆ ಶರಣಾಗಿರ್ತಾರೆ ಆ ಲಿಂಗ ಭಕ್ತನು ಲಿಂಗವೇ ಘನವೆಂದು ಲಿಂಗವೇ ದೈವವೆಂದು ಮಾಡುವವನಾಗಿ ಆತ ಲಿಂಗ ಭಕ್ತನು ಏನು ಹೇಳ್ತಾರೆ ಈ ಪರಮಾತ್ಮನದೇ ದಿನ ಈ ಪರಮಾತ್ಮನೇ ಈ ದಿನ ಅವನನ್ನು ನೋಡುವ ದಿನ ಅವನನ್ನು ಗ್ರಹಿಸಿಕೊಳ್ಳುವಂತಹ ದಿನ ಅವನನ್ನು ಧ್ಯಾನ ಮಾಡುವಂತಹ ದಿನ ಅಂತ ಯಾರು ಈ ಲಿಂಗವೇ ಘನ ಅಂತ ಯಾರು ಆ ದೇವರಿಗೆ ಅರ್ಪಣೆ ಮಾಡ್ತಾರಲ್ಲ ಆ ದಿನವನ್ನು ಅವನು ನಿಜವಾದಂತಹ ಭಕ್ತ ಆತ ನಿಜವಾದಂತಹ ಲಿಂಗ ಭಕ್ತ ಅಂತಹ ದಿನ ಭಕ್ತ ಏನಿದ್ದಾನಲ್ಲ ಆ ದಿನ ಭಕ್ತ ಭಕ್ತಿಯನ್ನು ಅವನು ಸಮರ್ಪಣೆ ಮಾಡಿದರೆ ಅಂತಹ ಭಕ್ತಿಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತಹ ಭಕ್ತಿ ಅಂತಹ ಲಿಂಗಭಕ್ತನಿಗೂ ಈ ದಿನ ಭಕ್ತ ಇರ್ತಾನೆ ನೋಡ್ರಿ ಈ ದಿನ ಶ್ರೇಷ್ಠ ಈ ದಿನ ಕನಿಷ್ಠ ಅಂತ ಇರ್ತಾನಲ್ಲ ಆ ಭಕ್ತನಿಗೂ ಈ ಲಿಂಗಭಕ್ತನಿಗೂ ನಾವು ಒಂದೇ ಮಾಡೋಕ್ಕಾಗಲ್ಲ ಏನಾದರೂ ನಾವು ಒಂದೇ ಮಾಡಿದ್ದೆ ಆದರೆ ಘನಘೋರ ನರಕ ಪಾತಕ ಅಂತ ಹೇಳ್ತಾರೆ ಘನಘೋರ ಪಾತಕ ಅಂತ ಹೇಳ್ತಾರೆ ಅಂಥ ದಿನಭಕ್ತನಿಗೂ ಇಂಥ ಲಿಂಗಭಕ್ತನಿಗೂ ಒಂದು ಮಾಡಂಗಿಲ್ಲ ಅವನು ದಿನಕ್ಕೆ ಕಂಟ್ಕೊಂಡವನೆ ಇವರು ದೇವ್ರಿಗೆ ಕಂಟ್ಕೊಂಡಿದ್ದಾನೆ ಇವೆಲ್ಲವೂ ಅವನ ಲೀಲೆ ಅವನ ಮಹಿಮೆ ಅವನಿಂದಲೇ ಅವನೇ 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 ಅಂತ ಇರ್ತಾನೆ ಇವನು ಹಿಂಗಿಲ್ಲ
ಇವನು ಈ ದಿನ ಸರಿಯಿಲ್ಲ ಆ ದಿನ ಸರಿಯಿಲ್ಲ ಅಂತ ಮಾಡಿದ್ರಲ್ಲಿ ತಪ್ಪು ಹುಡುಕೊಂಡು ಕೊನೆಗೆ ದೇವರಲ್ಲೂ ತಪ್ಪು ಹುಡುಕೊಂಡು ಕುಡ್ಕೊಂಡು ಇವನು ಕೂತಿರ್ತಾನೆ. ಇವನ್ನ ನಾವು ಯಾವತ್ತೂ ಭಕ್ತ ಅಂತ ಹೇಳೋಕ್ಕಾಗೋದಿಲ್ಲ. ಇವನಿಗೂ ಅವನಿಗೂ ತುಂಬ ಅಂತರ ಇದೆ ಎಂಬುದಾಗಿ ಚನ್ನಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಮುಂದುವರೆದು ಇನ್ನೊಂದು ವಚನದಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಾರ ತಿಥಿ ಲಗ್ನಗಳೆಂದು ಬೇರೆಂದು ಮಾಡುವವರು ತ್ರಿಪೂಜೆಯನ್ನು ಕೆಡಿಸ್ಕೊಳ್ತಾರೆ. ಈ ವಾರ ತಿಥಿ ಲಗ್ನ ಏನಾರ ಕೆಲಸ ಮಾಡಬೇಕಾದ್ರೆ ಆ ಪುರೋಹಿತರ ಹತ್ರ ಓಡೋಗ್ತಾರೆ. ಅವನು ನೋಡ್ತಾನೆ, ವಾರ ನೋಡ್ತಾನೆ, ತಿಥಿ ನೋಡ್ತಾನೆ, ಲಗ್ನ ನೋಡ್ತಾನೆ, ರಾಶಿಕೂಟ ನೋಡ್ತಾನೆ, ಗಣಕೂಟ ನೋಡ್ತಾನೆ. ಓ, ಈ ಕಡೆ ಗ್ರಹ ಇರಬೇಕಾಯ್ತು, ಈ ಕಡೆ ತಿರ್ಕೊಂಬಿಟ್ಟಿದೆ, ಈ ಕಡೆ ತಿರ್ಕೊಂಬಿಟ್ಟಿದೆ, ಇದು ನಿನ್ನ ರಾಶಿಗೆ ಇನ್ನೊಂದು 2 ಕಿಲೋಮೀಟರ್ ದೂರದಲ್ಲೈತೆ, ಬಂದು ನಿನ್ನ ರಾಶಿ ಒಳಗೆ ಸೇರ್ಕೊಂಬಿಡ್ತದೆ, ಆಮೇಲೆ ನಿನ್ನ ಹಂಗಾಗ್ಬಿಡ್ತದೆ, ನೀನು ಹಿಂಗಾಗ್ಬಿಡ್ತದೆ. ಆದ್ದರಿಂದ ನೀನು ಇಂಥ ಒಂದು ಲಗ್ನದಲ್ಲಿ ನೀನು ಮದುವೆ ಮಾಡ್ಕೊಳ್ಬೇಕು, ಇಂಥ ಲಗ್ನದಲ್ಲಿ ಮನೆ ಗೃಹ ಪ್ರವೇಶ ಮಾಡಬೇಕು, ಇಂಥ ಲಗ್ನದಲ್ಲಿ ನಿನ್ನ ಮಕ್ಕಳಿಗೆ ಹೆಸರಿಡಬೇಕು. ಅವನು ಬರ್ಕೊಟ್ರೆ ಅವನ ಪ್ರಕಾರವಾಗಿ ಇವರು ನಡೀತಾರೆ. ಎಂಥ ಅನ್ಯಾಯ, ಅಂಥ ಮೋಸ ಇದು. ಮಕ್ಕಳು ನಿಮ್ಮದು, ಹೆಸರಿಕೊನು ಇನ್ನೊಬ್ಬ ಅಂದರೆ ನಿಮ್ಮ ಮಕ್ಕಳಿಗೆ ನೀವು ಹೆಸರಿಕ್ಕುವಂತಹ ಅಧಿಕಾರವನ್ನು ನಿಮಗಿಲ್ವಾ? ಅಷ್ಟು ದಡ್ಡರಾಗಿಬಿಟ್ಟಿದ್ದೀರಾ. ನಿಮ್ಮ ಮಕ್ಕಳು, ನಿಮ್ಮ ರಕ್ತ ಹಂಚಿಕೊಂಡಿರೋ ಮಕ್ಕಳು, ನಿಮ್ಮ ಬೆವರಲ್ಲಿ ಹುಟ್ಟಿರೋ ಮಕ್ಕಳು, ಆ ಮಕ್ಕಳಿಗೆ ನಿಮ್ಮ ಹೆಸರಿಕ್ಕೋಕೆ ಇನ್ನೊಬ್ಬನ ಕೇಳ್ಕೊಳಕ್ಕೆ ಹೋಗ್ತಿರಲ್ಲ, ಎಷ್ಟು ದಡ್ಡರು. ಮಕ್ಕಳು ನಮ್ಮವು, ಹೆಸರಿಕ್ಕೋದು ಇನ್ನೊಬ್ಬರು ಅಂದರೆ ಅರ್ಥ ಏನು? ಯೋಚನೆ ಮಾಡಿದ್ದೀವ ನಾವು? ವಾರ ತಿಥಿ ಅಂತ ಹೇಳಿ ಕೈ ಹಿಡ್ಕೊಂಡು ಹೋಗ್ತೀವಲ್ಲ ನಾವು ದೇವರಿಗೆ. ಈ ಒಂದು ಮಗು ಹುಟ್ಟಬೇಕಾದ್ರೆ ಅಥವಾ ನಾ ಹುಟ್ಟಬೇಕಾದ್ರೆ ಅವನಿಗೆ ಗೊತ್ತಿಲ್ಲದಲ್ಲೇ ಹುಟ್ಟಲಿಕ್ಕಾಗುತ್ತ? ನಾವು ಅವನಾಗೆ ಗೊತ್ತಿಲ್ಲದಲ್ಲೇ ಹುಟ್ಟೋಕ್ಕೂ ಆಗೋದಿಲ್ಲ, ಅವನಿಗೆ ಗೊತ್ತಿಲ್ಲದಲ್ಲೇ ಸಾಯೋಕ್ಕೂ ಆಗೋದಿಲ್ಲ. ನೋಡ್ರಿ, ಇಷ್ಟೇ ನಮ್ಮ ದೇಶಕ್ಕೆ ಒಬ್ಬ ಹೊರದೇಶದವನು ಬರಬೇಕಾದ್ರೆ ಅಲ್ಲಿ ಎಂಟ್ರಿ ಕೊಟ್ಟೇ ಬರಬೇಕು, ಇಲ್ಲಿ ಎಂಟ್ರಿ ತಗೊಂಡು ಅಲ್ಲಿ ಎಂಟ್ರಿ ಆಗಬೇಕು, ಇಲ್ಲಿ ಎಂಟ್ರಿ ಆಗಬೇಕು. ಹಂಗಿರುವಾಗ ಈ ಭೂಲೋಕಕ್ಕೆ ಬರಬೇಕಾದ್ರೆ ಒಬ್ಬ ಯಜಮಾನ ಇದ್ದಾನಲ್ಲ, ಒಂದು ಪಾಸ್ಪೋರ್ಟ್ ಕೊಡೋನು, ವೀಸಾ ಕೊಡೋನು ಇದ್ದಾನಲ್ಲ, ಎಕ್ಸ್ಪೈರಿ ಡೇಟ್ ಬರದೇ ಕಳಿಸ್ತಾನೆ ನಮಗೆ. ಇಂಥ ದಿನ ನೀನು ವಾಪಸ್ ಬಂದುಬಿಡ್ಬೇಕಪ್ಪ, ಇಷ್ಟೇ ದಿನ, ಇಷ್ಟೇ ಗಳಿಗೆ, ಇಷ್ಟೇ ಮುಹೂರ್ತ ನೀನು ಬಂದುಬಿಡ್ಬೇಕು ವಾಪಸ್ಸು ಅಂತೇಳಿ ಹೇಗೆ ಒಂದು ದೇಶಕ್ಕೆ ಹೋದರೆ ಅವನು ಟೈಮ್ ಕೂಡ ಬರೆದುಕೊಟ್ಟಿರ್ತಾನೆ. ಅವನು ಇಷ್ಟು ದಿನದಲ್ಲಿ ನೀನು ವಾಪಸ್ ಬರಬೇಕು ಈ ದೇಶಕ್ಕೆ ವಾಪಸ್ಸು ಅಂತ. ಹಂಗಿರುವಾಗ ನಾವು ಈ ಮಗು ಹುಟ್ಟಿದ್ದು ನಮ್ಮ ಪೂಜಾ ಫಲದಿಂದಲೇ ಅಂತೇಳಿ ಇಟ್ಕೊಳ್ಳೋಣ, ಅಥವಾ ನಮ್ಮ ಅಪೇಕ್ಷೆಯಿಂದಲೇ ಅಂತ ಇಟ್ಕೊಳ್ಳೋಣ. ನಮ್ಮ ಅಪೇಕ್ಷೆಯಿಂದ ಅಂತ ಹುಟ್ಟಿದಂಥ ಒಂದು ಮಗುಗೆ ನಮ್ಮ ಮನೋಹಿಚ್ಛೆ ಒಂದು ಹೆಸರಿಕ್ಕೋ ಅಧಿಕಾರ ಈ ದೇಶದಲ್ಲಿ ಈ ಸಮಾಜದಲ್ಲಿ ನಮಗೆ ಇಲ್ವಾ? ಅದಕ್ಕೋಸ್ಕರ ಹೇಳ್ತಾರೆ, ವಾರ ತಿಥಿ ಲಗ್ನಗಳೆಂದು ಈ ಭೇದವ ಮಾಡುವವನು ಇವರಿಂದ ತ್ರಿವಿಧ ಪೂಜೆ ಕೆಟ್ಟಿತ್ತು ಅಂತ ಹೇಳ್ತಾರೆ. ತ್ರಿವಿಧ ಪೂಜೆ ಕೆಟ್ಟಿತ್ತು ಅಂತಾರೆ ನಮ್ಮ ಆಯ್ದಕ್ಕಿ ಮಾರಯ್ಯನವರು. ಯಾವುದು ತ್ರಿವಿಧ ಪೂಜೆ? ಯಾವುದು ತ್ರಿವಿಧ ಪೂಜೆ ಅಂತಂದರೆ ಗುರುಲಿಂಗ ಜಂಗಮ ಪೂಜೆ, ಇಷ್ಟಪ್ರಾಣ ಭಾವ ಪೂಜೆ, ಇಷ್ಟಲಿಂಗ ಪ್ರಾಣಲಿಂಗ ಪೂಜೆ ಇಷ್ಟಪ್ರಾಣ ಭಾವ, ಈ ಮೂರು ಪೂಜೆಗಳು ಇಂದ ಇವನು ಆಚೆ ಹೋಗ್ತಾನೆ. ಈ ರೀತಿ ಲಗ್ನಗಳನ್ನು, ಈ ರೀತಿ ವಾರತಿಥಿಗಳನ್ನು ಏನಾದ್ರು ನೋಡಿದ್ದೆ, ಆದರೆ ಈ ತ್ರಿವಿಧ ಪೂಜೆಯಿಂದ ಇವನು ಹೊರಗು ಅಂತ ಹೇಳ್ತಾರೆ. ಗುರುಲಿಂಗ ಜಂಗಮವ ಅನುಸರಿಸುವವರಿಗೆ ಅವನೇನು ಮಾಡ್ತಾನೆ, ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೇ ನಿತ್ಯ. ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ ನಮಗೆ ಏನು ಉಚಿತವಾಗಿ ಸಂದರ್ಭಗಳು ಕೂಡಿ ಬರ್ತವೆ ಆ ಸಂದರ್ಭಕ್ಕೆ ನಾವು ಕೂಡಿಕೊಂಬುವುದೇ ಕ್ಷೇಮ, ಕೂಡಿಕೊಂಬುವುದೇ ನಿಜಮುಕ್ತ ಎಂಬುದಾಗಿ ಇಲ್ಲಿ ನಮಗೆ ಆಯ್ದಕ್ಕಿ ಮಾರಯ್ಯನವರು ಹೇಳ್ತಾ ಇದ್ದಾರೆ. ಯಾವ ಕಾಲ ಹೆಂಗೆ ಬರ್ತದೋ ಅದು ಪರಮಾತ್ಮನ ಕೊಟ್ಟ ಕಾಲ, ಯಾವ ಸಂದರ್ಭ ಹೇಗೆ ಬರ್ತದೋ ಆ ಸಂದರ್ಭಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಬದುಕಬೇಕು. ಈಗ ಸಾಮಾನ್ಯವಾಗಿ ಕೆಲವರಿಗೆ ಕೇಳ್ತೀವಿ,
ಏನಪ್ಪ ಹೇಗಿದ್ದೀಯಾ ಅಂತ ಹೇಗಿದ್ದೀಯಾ ಅಂತಂದ್ರೆ ಅಯ್ಯೋ ನಾನು ಯಾಕಪ್ಪ ಹೇಳಲಿ ನನ್ನ ಕಷ್ಟಗಳು ಯಾ ಶತ್ರುಗೂ ಬೇಡ ಅಂತ ಕಷ್ಟದಲ್ಲಿದ್ದೀನಿ ಅಂತ ತಾಪತ್ರೆನಲ್ಲಿದ್ದೀನಿ ಅಂತಾನೆ ಓ ಇವನಿಗೆ ಮಾತ್ರನೇ ತಾಪತ್ರೆ ಇವನಿಗೆ ಮಾತ್ರನೇ ಕಷ್ಟ ಒಂದೇ ಮಾತಲ್ಲಿ ಹೇಳ್ಬೋದು ಆ ಭಗವಂತ ಇಟ್ಟಂಗೆ ಇಟ್ಟಿದ್ದೀನಪ್ಪ ಚೆನ್ನಾಗಿದ್ದೀನಿ ಅಂದರೆ ಮುಗ್ದೋಯ್ತು ಏನು ಆಕಾಶ ಕಳಚಿ ಇವನ ತಲೆ ಮೇಲೆ ಬಿದ್ದಂಗೆ ಅಯ್ಯೋ ಅವನ ಕಣ್ಣಿದೆಯಾ ನನಗೆ ಹಿಂಗಿಕ್ಬಿಟ್ಟಿದ್ದಾನೆ ಆ ದೇವ್ರು ನನಗೆ ಭಾರಿ ಕಷ್ಟನೇ ಕೊಟ್ಬಿಟ್ಟಿದ್ದಾನೆ ಅವನ ಕನಿಕರ ಇಲ್ಲ ಅವನಿಗೆ ಅದಿಲ್ಲ ಇವನಿಗಿದಿಲ್ಲ ಒಂದೇ ಮಾತಲ್ಲಿ ಏನು ಚೆನ್ನಾಗಿದ್ದೀನಪ್ಪ ಆ ಪರಮಾತ್ಮ ಹಿಟ್ಟಂಗೆ ತುಂಬ ಚೆನ್ನಾಗಿದ್ದೀನಿ ಅಂದರೆ ಮುಗ್ದೋಯ್ತು ಇಲ್ಲಿ ಅದಕ್ಕೆ ಮಾರಾಯನವರು ಈ ಕಾಲ ಹೆಂಗೆ ಬರ್ತದೋ ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೇ ಸತ್ಯ ಮತ್ತು ನಿತ್ಯ ಅಂತ ಹೇಳ್ತಾರೆ ಹೆಂಗೆ ಕಾಲ ಬರ್ತದೋ ಹಾಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಓಹ್ ದೇವ್ರು ಇಟ್ಟಂಗೆ ಇದ್ದೀವಪ್ಪ ದೇವ್ರು ಕೊಟ್ಟಂಗೆ ಇದ್ದೀವಪ್ಪ ಅಂತ ಅಂದ್ಕೊಂಡು ಇರಬೇಕು ಈ ಗುಣ ಅಮರೇಶ್ವರ ಲಿಂಗವ ಕೂಡಿಕೊಳ್ಳುತ್ತದೆ ಆ ಪರಮಾತ್ಮನನ್ನು ಕೂಡಿಕೊಳ್ಳುವಂತಹ ಒಂದು ಗುಣ ಇರಬೇಕು ಯಾಕೆ ನಮ್ಮನ್ನು ಹೆಂಗಿಡಬೇಕು ಅಂತ ಅವನಿಗೆ ಗೊತ್ತಿಲ್ವಾ ಗೊತ್ತಿದೆ ನಮಗೇನು ಕೊಡಬೇಕು ಅಂತದ್ದು ಗೊತ್ತಿಲ್ವಾ ಗೊತ್ತಿದೆ ಹೆಂಗೆ ಕೊಡ್ತಾನೆ ನಾವು ಹಿಂದೆ ಏನೇನು ಕರ್ಮ ಪಾಪಗಳು ಮಾಡಿದ್ವೋ ಅದರ ಪ್ರಕಾರ ಕೊಡ್ತೀವಿ ಇನ್ನು ಅದಕ್ಕೆ ಹೆಚ್ಚಿನೇನು ಬೇಕು ಅಂದರೆ ಕೇಳ್ಕೋ ಕೊಡ್ತಾನೆ ನೋಡಿ ಒಂದು ವಿವಾಹಗಳನ್ನು ಮಾಡ್ತೀವಿ ಏನು ಆರ್ಭಟ ಮಾಡ್ತೀವಿ ಏನೇನು ಅಲ್ಲಿ ನಡೆ ನುಡಿ ನಡೀತೀವಿ ಆ ಕೆಲಸಕ್ಕೆ ಬಾರ್ದಂಥ ಆಚರಣೆಗಳು ರಾತ್ರಿ ಎಲ್ಲ ಶಾಸ್ತ್ರಗಳು ಮಾಡ್ತಾರೆ ಬೆಳಗ್ಗೆವರೆಗೂ ಶಾಸ್ತ್ರಗಳು ಮಾಡ್ತಾರೆ ಆ ಹುಡುಗನಿಗೆ ಅವತ್ತು ಮದುವೆ ಮಾಡ್ತಾ ಇರ್ತಾರೆ ಅವನಿಗೆ ಕಾಶಿ ಯಾತ್ರೆ ಕಳಿಸ್ತಾರೆ ಹೇಗೆ ಅವನು ಹೆಂಡ್ತಿನ ಬಿಟ್ಬಿಟ್ಟು ವೈರಾಗ್ಯ ಬಂದುಬಿಟ್ಟು ಇವನು ಕಾಶಿಗೆ ಹೋದಂಗೆ ಇಂದಿಂದ ಅವರು ಓಲ್ಗ ತೆಗೆದುಕೊಂಡು ಹೋಗಿ ಅವನಿಗೆ ಹೊಸ ಚಪ್ಪಲಿ ಕೊಟ್ಟು ಕೊಡೆ ಕೊಟ್ಬಿಟ್ಟು ಅವನಿಗೆ ಬುದ್ಧಿ ಹೇಳ್ಬಿಟ್ಟು ಬಾಪ ನೀನು ಸಂಸಾರ ಮಾಡು ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದಂಗೆ ಇವೆಲ್ಲ ಮಕ್ಕಳಾಟ ಇವು ಮುಂದೆ ಬರೋದನ್ನು ಹೀಗೆ ಬಯಸ್ದಂಗೆ ಆಗಿಬಿಡ್ತದೆ ಅದಕ್ಕೆ ಹೇಳ್ತಾರೆ ಇಂತಹ ಕೆಟ್ಟ ಆಚರಣೆಗಳನ್ನು ಮಾಡಬೇಡ್ರಿ ಈ ವಿವಾಹ ಮಾಡುವಾಗಲೂ ಸಹ ಹೆಂಗೆ ಮಾಡಬೇಕಪ್ಪ ಅಂತ ವಿವಾಹ ಮಾಡಬೇಕು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ ಲಿಂಗಭಕ್ತನ ವಿವಾಹದಲ್ಲಿ ಶಿವಗಣಗಳಿಗೆ ವಿಭೂತಿ ವೀಳ್ಯವನ್ನು ಕೊಟ್ಟು ಆರೋಹಣೆಯ ಮಾಡಿಸಿ ಶಿವಗಣಗಳು ಸಾಕ್ಷಿಯಾಗಿ ಪ್ರಸಾದವ ನಿಕ್ಕುವುದೇ ಸದಾಚಾರವಲ್ಲದೆ ವಾರ ತಿಥಿ ಮುಹೂರ್ತವೆಂಬ ಲೌಕಿಕದ ಕರ್ಮವ ಮಾಡಿದಡೆ ನಿಮ್ಮ ಸದ್ಭಕ್ತರು ನೀವು ಅವರು ದೂರನಯ್ಯ ನಿನ್ನಿಂದ ದೂರ ದೇವರಿಂದ ನೀನು ದೂರ ಕೂಡಲ ಚೆನ್ನ ಸಂಗಮದೇವ ಇವರೆಲ್ಲ ನಿನ್ನಿಂದ ದೂರ ಆಗ್ತಾರೆ ನಿನ್ನ ನಂಬಲ್ಲ ಇವರು ಮಾಡ್ಕೊಂಡಂತಹ ಈ ಲೌಕಿಕದ ಕರ್ಮವ ಅಂತ ಹೇಳ್ತಾರೆ ವಾರ ತಿಥಿ ಮುಹೂರ್ತವೆಂಬ ಈ ಲೌಕಿಕದ ಕರ್ಮವ ಮಾಡಿದಡೆ ನಿಮ್ಮ ಸದ್ಭಕ್ತರಿಗೆ ದೂರವಯ್ಯ ನೀನು ಅವ್ರ ಹತ್ರ ಹೋಗೋದಿಲ್ಲ ನೀನು ಅವ್ರನ್ನ ಬಿಟ್ಟು ಓಡೋಗ್ಬಿಡ್ತೀಯ ನೀನು ಕೆಲ್ಸಕ್ಕೆ ಬಾಳದಂತಹ ರಾತ್ರಿ ಮಾಡ್ತಾರೆ ಆ ಮದುವೆ ಮನೆಗಳಲ್ಲಿ ಶಾಸ್ತ್ರಗಳನ್ನು ನೀವು ಅವರನ್ನು ಕೇಳ್ರಿ ನೀವು ಏನ್ರಿ ಈ ಶಾಸ್ತ್ರ ಮಾಡ್ತಾ ಇದ್ದೀರಲ್ಲ ಇದಕ್ಕೇನಾರ ಹಿನ್ನೆಲೆ ಇದೆಯಾ ಅಂತ ಕೇಳ್ರಿ ಇದರೊಳಗೆ ಏನಾರು ಅರ್ಥ ಇದೆಯಾ ಅಂತ ಕೇಳ್ರಿ ಓಲ್ ಇದರಲ್ಲೇನೋ ತಾತ್ವಿಕತೆ ಇದೆಯಾ ಅಂತ ಕೇಳ್ರಿ ಯಾವುದೆಲ್ಲ ಏನಿಲ್ಲರಿ ಆದರೂ ನಾವು ಮಾಡ್ತೀವಿ ಯಾಕೆ ಮಾಡ್ತೀರಾ ಹಿಂದೂ ಮಾಡ್ಕೊಂಡು ಬಂದವರಲ್ರಿ ಅದನ್ನು ಬಿಡೋಕ್ಕಾಗತ್ತ ನಾವು ಮಾಡಲೇಬೇಕಲ್ಲ ಮಾಡ್ತೀವಿ ಮಾಡ್ರಿ ಆದರೆ ಯಾರು ಒಪ್ಕೋತಾರೆ ಜನನೂ ಒಪ್ಪಲ್ಲ ದೇವರು ಒಪ್ಪಲ್ಲ ಇಂಥ ಆಚರಣೆಗಳು ಮಾಡಬೇಡ್ರಿ ಅಂಥೇಳಿ ಚನ್ನಬಸವಣ್ಣವ್ರು ಹೇಳ್ತಾರೆ ವೀಳ್ಯವನ್ನು ಕೊಡ್ರಿ ಅವರಿಗೆ ವಿಭೂತಿಯನ್ನು ಕೊಡ್ರಿ ಅವರಿಗೆ ಚೆನ್ನಾಗಿ ಮಾತಾಡಿಸ್ರಿ ಎಮ್ಮವರು ಬೆಸಗೊಂಡೆಡ ಶುಭ ಲಗ್ನ ಶುಭ ಮುಹೂರ್ತ ಶುಭಕರ್ಣವೇ ನಿರಯ್ಯ ತಾರಾಬಲ ಚಂದ್ರಾಬಲ ಉಂಟೆಂದು ಹೇಳಿರಯ್ಯ ನೆನ್ನೆಗಿಂತ ಈ ದಿನವೇ ಶ್ರೇಷ್ಠವೆಂದು ಹೇಳಿರಯ್ಯ ಯಾಕೆಂದರೆ ನಾವೆಲ್ಲ ಕೂಡ್ಕೊಂಡಿದ್ದೀವಿ ನಾವೆಲ್ಲ ಬೆರ್ಕೊಂಡಿದ್ದೀವಿ ಒಂದು ಶುಭ ಕಾರ್ಯಕ್ಕೆ ನಾವೆಲ್ಲ ಸೇರಿಕೊಂಡಿದ್ದೀವಲ್ಲ ಇವತ್ತೇ ಶುಭ ಕಾರ್ಯ ಶುಭ ಗಳಿಗೆ ನಮಗೆ ಯಾವ ತಾರಾಬಲ ಯಾವ ಚಂದ್ರಾಬಲ ಯಾವೂ ಬೇಕಾಗಿಲ್ಲ
ಇವತ್ತು ನಾವು ಜೀವಿತದಲ್ಲಿದ್ದೇವೆ, ಜೀವಂತವಾಗಿದ್ದೀವಲ್ಲ, ಇದೇ ನಮಗೆ ಶ್ರೇಷ್ಠವಾದ್ದು. ಬಂದಂಥವ್ರಿಗೆ ವೀಳ್ಯ ಕೊಡು, ಅವರಿಗೆ ಉಪಚರಿಸು, ಅವರಿಗೆ ವಿಭೂತಿಯನ್ನು ಕೊಡು. ವಿಭೂತಿಯನ್ನು ಕೊಟ್ಟು ಅವರಿಗೆ ಸತ್ಕರಿಸಿ ಅವರೊಂದಿಗೆ ಸಹಭೋಜನ ಮಾಡು, ಸಂತೋಷದಿಂದ ಸಹಭೋಜನ ಮಾಡು, ಸಾಕು, ಅದೇ ನಿನಗೆ ಒಳ್ಳೆಯ ಮುಹೂರ್ತ. ಇಲ್ಲಿ ನಾವು ವಿವಾಹ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಮ್ಮ ಶರಣರು ಹೇಳಿದ್ದಾರೆ. ಬಂದವರಿಗೆ ಸತ್ಕಾರ ಮಾಡಿರಿ, ಅವರಿಗೆ ವೀಳ್ಯವನ್ನು ಕೊಡಿರಿ, ಅವರಿಗೆ ವಿಭೂತಿಯನ್ನು ಹಂಚಿರಿ, ಅವ್ರ ಜೊತೆ ವಿಶ್ವಾಸವಾಗಿ, ಪ್ರೀತಿ ವಿಶ್ವಾಸವಾಗಿ ಮಾತಾಡಿರಿ, ಅವ್ರ ಜೊತೆ ಸಹಭೋಜನವನ್ನು ಮಾಡಿರಿ, ಸಹಭೋಜನವನ್ನು ಮಾಡಿರಿ. ಇಷ್ಟು ಸಾಕು ಸಂಬಂಧ, ಇಷ್ಟು ಸಾಕು ಮದುವೆ ಸಮಾರಂಭ, ಇಷ್ಟೇ ಸಾಕು ಸಂಬಂಧ ಬೆಳೆಸಲಿಕ್ಕೆ. 108 ಆಚರಣೆಗಳು, ಅರ್ಥವಿಲ್ಲದ ಆಚರಣೆಗಳು ಬೇಡ. ಒಂದು ವೇಳೆ ನೀವು ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ನೀವು ದೇವರಿಂದ ದೂರ ಹಾಕ್ತೀರಾ ಅನ್ನುವಂತಹ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನಂತಹ ಕೆಟ್ಟ ಸಂಪ್ರದಾಯ ಅಂತಂದರೆ ನಮಗೆ ಮಾಡ್ತೀವಿ ಮಾಡ್ತೀವಿ ಮದುವೆಗಳಲ್ಲಿ ಆ ದುಂದುವೆಚ್ಚ, ಆ ದರ್ಬಾರು, ನಮಗೆ ಕೊಟ್ಟಿರ್ತಕ್ಕಂಥ ಶ್ರೀಮಂತಿಕೆನೋ ಅಥವಾ ಒಂದು ನಾಲ್ಕು ಕಾಸು ದುಡ್ಡನ್ನೋ ಆ ಜನಕ್ಕೆ ತೋರಿಸ್ಕೊಳ್ಳೋದಕ್ಕೆ ಆ ಡೆಕೋರೇಷನ್ ಏನು, ಆ ಮಾಡ್ತಕ್ಕಂಥ ಅಡುಗೆಗಳಲ್ಲಿ ವೈವಿಧ್ಯತೆ ಏನು. ಅವನು ಹೇಳ್ಕೊಳ್ತಾನೆ, ಏ ಮೊನ್ನೆ ಮದುವೆಗೆ ಹೋಗಿದ್ದ, 8 ಐಟಮ್ ಮಾಡಿದ್ದ, ನನ್ನ ಮದುವೆನಲ್ಲಿ, ನನ್ನ ಮಗನ ಮದುವೆ, ನನ್ನ ಮಗಳ ಮದುವೆನಲ್ಲಿ 23 ಐಟಮ್ ಮಾಡಿಸಿದ್ದೆ ನಾನು. ಯಾರು ತಿಂತಾರೆ, ಯಾರು ತಿಂತಾರೆ? ನಿನಗೆ ಅವ್ರಿಗೆ ಕೊಡೋ ಸಮಯ 10 ನಿಮಿಷನೋ 15 ನಿಮಿಷನೋ ಅಷ್ಟೇ. ಊಟ ಮಾಡ್ತಾ ಇರ್ತಾರೆ ಊಟ ಮಾಡೋರು, ಊಟಕ್ಕೆ ಕಾಯ್ಕೊಂಡಿರೋರು ಬೆನ್ನಿಂದ ನಿಂತಿರ್ತಾರೆ. ಅಷ್ಟು ಜನನೂ ಕರೆಸ್ಬಿಟ್ಟಿರ್ತಾರೆ. ಯಾಕೆಂದರೆ ದುಡ್ಡು, ಇವಾಗ ದುಡ್ಡಿಗೇನು ಕಡಿಮೆ ಇಲ್ಲ. ಇವನು ವೈಭೋಗ ತೋರಿಸ್ಕೊಳ್ಬೇಕಲ್ಲ, ಇವನು ಅಧಿಕಾರ ತೋರಿಸ್ಕೊಳ್ಬೇಕಲ್ಲ, ಇವನು ಅಂತಸ್ತನ್ನ ತೋರಿಸ್ಕೊಳ್ಬೇಕಲ್ಲ. ಊರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಕರೆಸಿರ್ತಾನೆ. ಆ ನೂಕು ನುಗ್ಗಲು ಒಂದಷ್ಟು ಬೇಯಿಸಿಬಿಟ್ಟಿರ್ತಾರೆ, ಬೇಕಾದಷ್ಟು ಐಟಮ್ ಮಾಡಿಸಿಬಿಟ್ಟಿರ್ತಾರೆ. 10 ನಿಮಿಷ 15 ನಿಮಿಷನೂ ಸಹ ಟೈಮ್ ಕೊಡೋದಿಲ್ಲ. ನಾವು ಕೇವಲ ಒಂದು ಹಪ್ಪಳ, ಒಂದು ಉಪ್ಪಿನಕಾಯಿ, ಒಂದು ಅನ್ನ ಸಾಂಬಾರು ಊಟ ಮಾಡಲಿಕ್ಕೆ ನಮಗೆ ಕನಿಷ್ಠ 20-25 ನಿಮಿಷ ಬೇಕು, ಇಷ್ಟನ್ನು ಊಟ ಮಾಡಲಿಕ್ಕೆ. ಆದರೆ ಎಲೆ ತುಂಬ 15-20 ಐಟಮ್ ಬಡಿಸ್ಬಿಟ್ಟು 10-15 ನಿಮಿಷದಲ್ಲಿ ಅದನ್ನು ಖಾಲಿ ಮಾಡಬೇಕು ಅಂದರೆ ಯಾರ ಕೈಲಾಗ್ತದೆ? ಹೋಗಲಿ, ಏನಾರ ಖಾಲಿ ಮಾಡೋಣ ಅಂತಂದರೆ ನೆಕ್ಸ್ಟ್ ಬ್ಯಾಚ್ ಊಟ ಮಾಡೋರು ಬಂದು ಬೆನ್ನಿಂದ ನಿಂತಿರ್ತಾರೆ. ಇದು ಎಲ್ರಿಗೂ ಅನುಭವ ಆಗಿರ್ತದೆ. ಇದು ಯಾರು ಉದ್ಧಾರಕ್ಕೆ? ಅಲ್ಲಿ ಮಾರ್ಕೆಟಲ್ಲಿ ಸಿಕ್ಕುವಂತಹ ರೈತ ಬೆಳೆದಿರ್ತಕ್ಕಂತಹ ಬೆಲೆ ಬಾಳುವಂತಹ ದವಸ ಧಾನ್ಯ ತೆಗೆದುಕೊಂಡು ಬಂದು ನಮ್ಮ ಸ್ವೇಚ್ಛಾಚಾರಕ್ಕೆ, ನಮ್ಮ ಮನೋಹಿಚ್ಛೆಗೆ, ನಮ್ಮ ದುರಹಂಕಾರಕ್ಕೆ ಬೇಯಿಸಿ ಬೇಯಿಸಿ ಒಂದಷ್ಟು ಎಲೆ ಮೇಲೆ ಚೆಲ್ಲಿ ಉಳಿದಿದ್ದನ್ನು ತೆಗೆದುಕೊಂಡು ಹೋಗಿ ಕಾರ್ಪೊರೇಷನ್ ತೊಟ್ಟಿಗೆ ಡಂಪ್ ಮಾಡ್ತಾರಲ್ಲ, ನಿಮಗೆ ಅನ್ನ ಸಿಗುತ್ತಾ? ಅನ್ನದ ಬೆಲೆ ಗೊತ್ತಿದೆಯಾ? ಅನ್ನದ ಮಹತ್ವ ಗೊತ್ತಿದೆಯಾ? ಆ ಬೆಲೆ ದೈವ ಸ್ವರೂಪ, ಆ ಅನ್ನ ಆ ದೈವ ಸ್ವರೂಪ ಅನ್ನೋದು ನಮಗೆ ಅರಿವಾಗಿದೆಯಾ? ನಮಗೆ ಇಲ್ಲ. ನಾವು ಆಹಾರದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀವಿ. ಆ ದೈವ ಸ್ವರೂಪಿಯಾಗಿರ್ತಕ್ಕಂಥ ಈ ಪ್ರಾಣ ಚೈತನ್ಯಕ್ಕೆ ಪ್ರಾಣವನ್ನು ಕೊಡುವಂತಹ, ಈ ಚೈತನ್ಯಕ್ಕೆ ಚೈತನ್ಯ ಕೊಡುವಂತಹ ಆಹಾರವನ್ನು ಸೃಷ್ಟಿಕರ್ತ ಹೆಂಗೆ ತಯಾರು ಮಾಡಿರ್ಬೋದು, ಹೆಂಗೆ ಸೃಷ್ಟಿ ಮಾಡಿರ್ಬೋದು? ಒಂದು ಹಗಳು ಅನ್ನವನ್ನು ತಯಾರು ಮಾಡಲಿಕ್ಕೆ ಎಷ್ಟು ಜನಗಳ ಪರಿಶ್ರಮ, ಎಷ್ಟು ರೈತರ ಪರಿಶ್ರಮ ಯೋಚನೆ ಮಾಡಿದ್ದೀವ? ನಮಗೆ ದೇವರು ಒಂದಷ್ಟು ಅನುಕೂಲತೆಗಳನ್ನು ಕೊಟ್ಟ ಮಾತ್ರಕ್ಕೆ, ಒಂದಷ್ಟು ಹಣ ಆಸ್ತಿಯನ್ನು ಕೊಟ್ಟ ಮಾತ್ರಕ್ಕೆ ನಮ್ಮ ಬಿಂಕ ಬಿಗುಮಾನಗಳನ್ನು ತೋರಿಸ್ಕೊಳ್ಳೋದಕ್ಕೆ, ನಮ್ಮ ಅಂತಸ್ತನ್ನು ತೋರಿಸ್ಕೊಳ್ಳೋದಕ್ಕೆ, ಆ ಮಾರ್ಕೆಟಲ್ಲಿ ಬಡವರು ತಿನ್ನೋ ಆಹಾರನ ತಂದು ನಾವು ಬೇಯಿಸಿ ಎಲೆ ಮೇಲೆ ಚೆಲ್ಲಿ, ಆದರೆ ಆ ಎಲೆ ಆ ಅನ್ನದ ಮೇಲೆ
ಆ ದೌರ್ಜನ್ಯ ಎಸುಕುವಂತಹ ಆ ಪಾಪದಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಮುಂದೊಂದು ದಿನ ಜಲ್ಮ ಅಂತ ಇದ್ದರೆ ಅಂಥವರು ಉಪವಾಸದಿಂದ ಅನ್ನ ಇಲ್ಲದೆ ನರಳಿ ನರಳಿ ಸಾಯ್ತಾರೆ. ಇದು ನಾವು ಹೇಳೋ ಮಾತಲ್ಲ, ವಚನಗಳು ಹೇಳಿರ್ತಕ್ಕಂಥ ಮಾತು. ಯಾವ ವಸ್ತುವನ್ನು ನಾವು ಕೇವಲ ಮಾಡ್ತೀವೋ, ಯಾವ ವಸ್ತುವಿನ ಮಹತ್ವವನ್ನು ನಾವು ತಿಳಿದುಕೊಳ್ಳೋದಿಲ್ವೋ, ಅದರ ಅಗತ್ಯ ಮುಂದೊಂದು ದಿನ ನಮ್ಮನ್ನು ಕಾಡೇ ಕಾಡ್ತದೆ. ಇವತ್ತು ಪರಮಾತ್ಮ ಎಲ್ಲರಿಗೂ ಸುಭಿಕ್ಷವಾಗಿ ಇಟ್ಟಿದ್ದಾನೆ. ಮೈ ಮುಚ್ಚಿಕೊಂಡು ಓಡಾಡ್ರಿ ಅಂತ ಹೇಳಿಬಿಟ್ಟು ಶ್ರೀಮಂತರ ಮಕ್ಕಳಿಗೆ ಬಟ್ಟೆ ಕೊಟ್ಟರೆ ಅವು ಚಿಂದಿ ಬಟ್ಟೆ ಹಾಕ್ಕೊಂಡು ಓಡಾಡ್ತವೆ, ಹೆಣ್ಣು ಮಕ್ಕಳು ಚಡ್ಡಿ ಹಾಕ್ಕೊಂಡು ಓಡಾಡ್ತವೆ, ಅಂಗ ಪ್ರದರ್ಶನ ಮಾಡ್ಕೊಂಡು ಓಡಾಡ್ತವೆ. ಇದಕ್ಕೆ ಶ್ರೀಮಂತಿಗೆ ಬೇಕಾಗಿತ್ತಾ? ಅದೇ ಬಡವ್ರ ಮನೆ ಮಕ್ಕಳು ಮರ್ಯಾದೆಗೆ ಓಡಾಡ್ತವೆ, ಮೈ ತುಂಬ ಬಟ್ಟೆ ಹಾಕ್ಕೊಂಡು ಮರ್ಯಾದೆಗೆ ಓಡಾಡ್ತವೆ. ಈ ಶ್ರೀಮಂತರ ಮನೆ ಮಕ್ಕಳು ಚಡ್ಡಿ ಹಾಕ್ಕೊಂಡು ಅಂಗ ಪ್ರದರ್ಶನ ಮಾಡ್ಕೊಂಡು ಓಡಾಡ್ತವೆ. ಆದರೆ ಅದರ ಒಂದು ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತಂತಂದರೆ, ಅಂಥವರು ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿಬಿಡ್ತಾರೆ. ಯಾಕೆ ಅಂದರೆ ಇವ್ರಿಗೆ ಅಂಗ ಪ್ರದರ್ಶನ ಮಾಡಿಸ್ಕೊಳ್ಳೋಕೆ ಇಷ್ಟ ಬೀಳ್ತಾರಲ್ಲ, ಅದಕ್ಕೋಸ್ಕರ ದೇವರೇನು ಮಾಡ್ತಾನೆ, ಆಯಿತು ನಿನ್ನಿಚ್ಛೆಯಂತೆ ಅಂಗ ಪ್ರದರ್ಶನಗಳನ್ನು ಮಾಡಿಕೊಂಡು ಇರ್ರಿ ಅಂತ ಹೇಳಿಬಿಟ್ಟು ಪ್ರಾಣಿ ಜನ್ಮಕ್ಕೆ ಹಾಕ್ತಾನೆ. ಏನು ಬಟ್ಟೆ ಹಾಕಲಿಕ್ಕೆ ಇವ್ರಿಗೆ ಇಷ್ಟ ಇರೋದಿಲ್ವಲ್ಲ, ಆ ಬಟ್ಟೆನೇ ಸಿಕ್ಕಿದಂತಹ ಜನ್ಮಕ್ಕೆ ತಗೊಂಡೋಗಿ ಹಾಕ್ತಾನೆ. ಇದು ಕೂಡ ಕರ್ಮ ಸಿದ್ಧಾಂತದಲ್ಲಿ ಇರ್ತಕ್ಕಂಥದ್ದು. ಅದರಿಂದ ನಾವು ಎಚ್ಚರಿಕೆಯಿಂದ ಬಾಳಬೇಕು, ಎಚ್ಚರಿಕೆಯಿಂದ ಇರಬೇಕು. ಅಂಥ ಹಂತದಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇಲ್ಲದೇ ಇದ್ದರೆ ಅದರ ಪಾಪದ ಫಲವನ್ನು ಮುಂದೆ ಕಟ್ಟಿಟ್ಟಂತಹ ಬುತ್ತಿಯಂತೆ ನಾವು ಅನುಭವಿಸ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.